ಹಲೋ ಸ್ನೇಹಿತರೆ, ಮತ್ತೊಂದು ಹೊಸ ಲಾಗಿಗೆ ಸ್ವಾಗತ. ಸ್ನೇಹಿತರೆಲ್ಲರೂ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡು ವಿಡಿಯೋನ ಎಂಡೋರಿಗೆ ನೋಡಿರಿ, ಸಪೋರ್ಟ್ ಮಾಡಿರಿ. ಹಲೋ ಸ್ನೇಹಿತರೆ, ಶುಭೋದಯ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗಿದ್ರಿ ಎಲ್ಲರೂ ಸ್ನೇಹಿತರು? ನಾವೆಲ್ಲರೂ ಆರಾಮದೇವೆ ನೋಡಿರಿ, ತಾವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡಿರಿ ಸ್ನೇಹಿತರೆ. ಇವತ್ತು ಸೋಮವಾರ, ಸೊ ಬೆಳಗ್ಗೆನ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಬೆಳಗ್ಗೆನ ರೆಸಿಪಿನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಗ್ಯಾಪ್ ಆಗಿತ್ತಲ್ಲ ರೆಸಿಪಿ ಚಾನಲ್ಗೆ, ಇಲ್ಲ ಹೀಗೆಲ್ಲ ಫ್ರಿಜ್ ಆಯಿತು ಎಲ್ಲ ಆಯಿತು, ರೆಸಿಪಿನ ಸ್ಟಾರ್ಟ್ ಮಾಡಿಬಿಡೋಣ ಅಂಥೇಳಿ ಇವತ್ತು ಬೆಳಗ್ಗೆನ ಕಾವೇರಿ ಟಿಫನ್ಗೂ ಆಯಿತು, ರೆಸಿಪಿನೂ ಆಯಿತು ಅಂಥೇಳಿ ರೆಸಿಪಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕಾವೇರಿ ಬಾಗ್ಲ ಪೂಜೆ ಮಾಡಿ ಬಟ್ಟೆ ಎಲ್ಲ ತೊಳೆದು ಹಾಕಿಲ್ಲ, ಒಂದಿಷ್ಟು ಬಟ್ಟೆ ಇತ್ತು. ಈಗ ಇವತ್ತಿನ ಲಾಗ್ ಸ್ಟಾರ್ಟ್ ಆಗೈತಿ, ನೋಡೋಣಂತೆ ಇವತ್ತಿನ ರುಟೀನ್ ಹೆಂಗೆಲ್ಲ ಇರ್ತೈತಿ, ಏನೆಲ್ಲ ಇರ್ತೈತಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಸೊ ವಿಡಿಯೋನ ಕೊನೆಯವರೆಗೆ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಹೊಸ ಸ್ನೇಹಿತರು ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡು ವಿಡಿಯೋನ ನೋಡಿರಿ ಸ್ನೇಹಿತರೆ. ಏನು ರೆಸಿಪಿಪ್ಪ ಅಂತಂದರೆ, ಸಿಟಿ ಆಯಿತು, ಸೊ ಒಂದು ಸಿಟಿ ಆದರೆ ಸಾಕಾಗಿತ್ತು ಆಫ್ ಮಾಡಿದೆ ಗ್ಯಾಸ್ನ. ಏನು ರೆಸಿಪಿಪ್ಪ ಅಂದರೆ, ಒಂದು ಹೆಲ್ದಿಯಾದ ರೆಸಿಪಿ ಪಾಲಕ್ ರೈಸ್. ಸೊ ಪಾಲಕ್ ರೈಸನ್ನು ಮಾಡಿದೆ ನಾನು, ಓಕೆ ಟಿಫನಿಗೂ ಆಯಿತು, ಹಾಗೆ ಪಾಲಕ್ ರೈಸ್ ರೆಸಿಪಿನೂ ಶೇರ್ ಮಾಡಿದ್ದಿಲ್ಲ ನಾನು. ಹೀಗಾಗಿ ಇವತ್ತಿನ ದಿನ ಸಿಂಪಲ್ಲಾಗಿ, ಏನು ಇದಿಲ್ಲ, ಸಿಂಪಲ್ಲಾದ ಒಂದು ಟೇಸ್ಟಿಯಾದ ಪಾಲಕ್ ರೈಸನ್ನು ನಾನು ಮಾಡಿದ್ದೀನಿ. ಅದನ್ನು ರೆಸಿಪಿ ಚಾನಲ್ ಒಳಗೆ ಅಪ್ಲೋಡ್ ಮಾಡಿರ್ತೀನಿ, ನೀವು ಹೋಗಿ ಚೆಕ್ಔಟ್ ಮಾಡಿಕೊಡ್ರಿ. ನನ್ನ ರೆಸಿಪಿ ಚಾನಲ್ ಹೆಸರು ಪದ್ಮಾಸ್ ರೆಸಿಪೀಸ್ ಅಂತ, ಸೊ ಚೆಕ್ಔಟ್ ಮಾಡಿಕೊಂಡು ಅಲ್ಲಿ ಕೂಡ ಹೋಗಿ ಸಬ್ಸ್ಕ್ರೈಬ್ ಆಗ್ರಿ. ಯಾಕಂದರೆ ಸಿಂಪಲ್ಲಾಗಿ ಟೇಸ್ಟಿಯಾದ ರೆಸಿಪಿಗಳನ್ನು ಮತ್ತು ನಮಗೆ ದಿನಾ ರುಟೀನಿಗೆ ಬೇಕಾದಂಥ ರೆಸಿಪಿಗಳನ್ನು ಆದಷ್ಟು ಶೇರ್ ಮಾಡ್ತಾ ಇರ್ತೀನಿ ನಾನು. ಅದಕ್ಕೋಸ್ಕರ ತಪ್ಪದ ಚಾನಲ್ನ ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ. ಅದಕ್ಕೋಸ್ಕರ ಸೊ ಇದೊಂದು ಮಾಡಿದೆ ಇವತ್ತು, ಅಂದರೆ ಇನ್ನು ಕಂಟಿನ್ಯೂ ಆಗಿ ರೆಸಿಪಿನ ಹಾಕಬೇಕು ಹೇಳಿದೆ ನಿಮಗೆ, ಬರೀ ಹೇಳೋದಷ್ಟಲ್ಲ ಅದನ್ನು ಮಾಡಲು ಬೇಕಾಗ್ತೈತಿ. ಅದಕ್ಕೋಸ್ಕರ ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ, ನೋಡೋಣ ಹೆಂಗೆ ಹೋಗ್ತೈತೆ ಅಂಥೇಳಿ. ನೀವು ಮಾತ್ರ ಎರಡು ಚಾನಲ್ನು ವಿಸಿಟ್ ಮಾಡಿರಿ, ಎರಡು ಚಾನಲ್ನು ಡೈಲಿ ತಪ್ಪದ ವಾಚ್ ಮಾಡಿರಿ, ಹಾಗೆ ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ರಾತಿ ಯಾಕೆ ಚೋಟು ಕೆಲಸ ಐತಂದು ನೋಡಪ್ಪ, ನಿಂದು ಕಡೆ ಅವನು ಬಾಸ್ ಬಂದಾರ ನೋಡು, ಬಾಸ್ ಬಾಸ್ ನೋಡ್ರಿ, ಮಗ ಬೆಳಗ್ಗೆ ಬೆಳಗ್ಗೆನ ಬಂದಾನ ಸೈಕಲ್ ತಗೊಂಡು, ಟ್ಯೂಷನ್ ಇಲ್ಲನ್ಪ, ಇವತ್ತು ಸಂಡೇ ಅಲ್ಲ, ಹ್ಞೂ ಅವ್ರ ಅಜ್ಜ ಕರೀತಾನೆ. ಹಾಂ ನೋಡ್ರಿ ಅವನು, ಎಟ್ರ ಮಾತಾಡ್ತಾನ ಸ್ನೇಹಿತರೆ. ನೋಡಿದ್ರಲ್ಲ ಮಗ ಬೆಳಗ್ಗೆ ಬೆಳಗ್ಗೆ ಸೈಕಲ್ ತೊಗೊಂಡು ಬಂದಾನೆ, ಅವ್ರ ಅಕ್ಕನ ಜೊತೆ ನೋಡ್ರಿ ಹೆಂಗೆ ಮಾತಾಡ್ತಾನೆ, ಒಟ್ಟಂದರೆ ಒಟ್ಟು ಸಣ್ಣ ಇದಾನ್ರಿ, ಜಗಳಾಡ್ತಾನೆ ಇಬ್ಬರು ಅಕ್ಕಗಳ ಜೊತೆ. ಕಾವೇರಿಗೂ ಹಂಗೆ ಮಾಡ್ತಾನೆ, ಕಾಕರಿಗೆ ಕರೀಲಿಕ್ಕೆ ಬಂದಿದ್ದಾವ, ಯಾರೋ ಬಂದಿದ್ರಂತ ಕಾಕರನ್ನ ಕೇಳ್ಕೊಂಡು ಇಲ್ಲೇ ಏರಿಯಾದವ್ರ, ಅದಕ್ಕೆ ನಾನು ಹೋಗಿ ಕರೆದು ಬರ್ತೀನಿ ತಡಿ ಅಜ್ಜಾಗ ಅಂಥೇಳಿ ಇಲ್ಲಿ ಮಠ ಬಂದಾನೆ ನೋಡ್ರಿ. ತಂಗಿ ಕಾಲ್ ಮಾಡ್ತೀನಿ ಅಂದರೂ ಕೂಡ ಇಲ್ಲ, ನಾನು ಹೋಗಿ ಕರೆದು ಬರ್ತೀನಿ ಅಂಥೇಳಿ. ಸೊ ಅಷ್ಟಕ್ಕೂ ಕಾಕ ಹೊರಟ ಬಿಟ್ಟಿದ್ರೆ, ಡಸ್ಟ್ಬಿನ್ ಎಲ್ಲ ಹೊರಗಡೆ ಹಾಕಾಕತ್ತಿದ್ರೆ, ಕಸ ಎಲ್ಲ ತೆಗೆದು ಅದನ್ನು ಒಂಚೂರು ಸುಟ್ಟರೆ, ಒಂದ್ಸಲ ಅವರು ಸುಟ್ಟಿರ್ತಾರೆ, ಒಂದ್ಸಲ ಕಾವೇರಿ, ಇಲ್ಲಾಂದ್ರೆ ಒಂದ್ಸಲ ನಾನು ರೇರ್ ಬಿಡ್ರಿ, ಭಾಳ ರೇರ್ ಒಟ್ಟು. ಹಿಂಗೆ ಯಾರು ಅನುಕೂಲಕ್ಕೈತೆ ಅವ್ರು ಮಾಡ್ಕೊಂಡಿರ್ತೀವಿ, ಯಾರು ಮಾಡಿರ್ತಾರೋ ಅವಾಗ ಅವ್ರದ್ದು ವಿಡಿಯೋ ತೊಗೊಂಡಿರ್ತೀನಿ. ಬಟ್ ನಾ ಮಾಡಿದಾಗ ವಿಡಿಯೋ ತೊಗೊಳೋರು ಯಾರು ಇರೋಂಗಿಲ್ಲ, ಇದ ಒಂದು ಡಿಫ್ರೆನ್ಸ್. ಸೊ ಹೀಗಾಗಿ ಹಿಂಗಾಕೈತೆ ನೋಡಿರಿ, ಕಾಕಾರ ಹೋದ್ರು ನೋಡಿರಿ. ಹಾಗೇನ ಸ್ನೇಹಿತರೆ, ಈಗೇನು ಎದುರಿಗೆ ಇಲ್ಲಿ ಗಿಡ ಕಾಂತವಲ್ರಿ, ಈ ಗಿಡದ ಕೆಳಗಡೆನೇ ಸ್ಕೂಲ್ ಐತ್ರಿ, ಹೈಸ್ಕೂಲ್, ಗೌರ್ಮೆಂಟ್ ಹೈಸ್ಕೂಲ್ ಐತ್ರಿ. ನಾಳೆ ಇಲೆಕ್ಷನ್ ಐತಿ, ಸೊ ವೋಟಿಂಗ್ ಬೂತ್ ಇದೇ ಹೈಸ್ಕೂಲ್ನಾಗ ಇರ್ತೈತೆ ನೋಡಿರಿ ನಮ್ದು. ನಾಳೆ ಊಟ ಹಾಕಕ್ಕೆ ಹೋಗ್ಬೇಕು, ಐ ಹೋಪ್ ಎಲ್ಲರೂ ಹೋಗ್ತೀರಿ ತಪ್ಪದ ಅನ್ಕೋತೀನಿ. ಕಾವೇರಿ ಇನ್ನು ಬಟ್ಟೆ ತೊಳೆಯಾಕತ್ತಾಳ, ಗಾಳಿ ಐತಿ, ಹಾಗೆ ಅದ್ರ ಜೊತೆಗೆ ಬಿಸಿಲು ಐತಿ.
ನಾನು ಒಳಗಡೆದೆಲ್ಲ ಕಸ ತಗೊಂಡೀನಿ, ಆಕೆ ಹೊರಗಡೆ ಮಾಡತ್ತಾಳಲ್ಲ, ಸೊ ಹೀಗಾಗಿ ಒಳಗಡೆದೆಲ್ಲ ಕಸ ತೆಗೆದು ಕಟ್ಟಿ ಅಂತೂ ಎಲ್ಲ ರಾತ್ರಿನ ಕ್ಲೀನ್ ಮಾಡಿರ್ತಾಳೆ. ಕಾವೇರಿ ಕೂತೈತಿ ನೋಡಿರಿ, ಪಾತ್ರೆ ಕೂಡ ರಾತ್ರಿ ತೊಳೆದೈತಿ. ನಾವು ಕುರ್ ಜಾಗಕ್ಕೆ ಹಾಕಬೇಕು. ಮೊದಲಿಗೆ ಹಾಕಿದ್ದು ಮುಗಿಸ್ಬಿಟ್ರೆ ಅಂದರೆ ಹೋಗ್ತಾಳಲ್ಲ, ಟಿಫನ್ ಅದು ಮುಗಿಸ್ಕೊಂಡು ಬಿಟ್ರೆ ಆಯ್ತು ಅಂಥೇಳಿ ಮಾಡಿದೆ. ಒಳ್ಳೆಯದಾಯಿತು ನನಗೂ ಕೂಡ, ಯಾಕಂದ್ರೆ ರೆಸಿಪಿನೂ ಶೂಟ್ ಆಯಿತು. ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ಸ್ನೇಹಿತರೆ ಸ್ನಾನ ಆಯ್ತು ನೋಡ್ರಿ, ನಾನು ಜಳಕ ಮಾಡಿ ಫ್ರೆಶ್ ಅಪ್ ಆದೆ. ಕಾವೇರಿನೂ ಬಟ್ಟೆ ಎಲ್ಲ ತೊಳೆದು ಹಾಕಿ ಆಮೇಲೆ ಚಹಾ ಕುಡಿದ್ವಿ ಇಬ್ಬರು ಕುಡಿ. ಚಹಾ ಕುಡಿದ ನಂತರ ಆಕಿ ಸ್ನಾನ ಮಾಡಿ ಪೂಜೆ ಮಾಡಿ ಆಕಿ ಡ್ಯೂಟಿಗೆ ಹೋದ್ಲು. ಹೇಳಿದೆ ನಿಮ್ಗೆ ಇವತ್ತು ಆಕಿ ಟಿಫನಿಗೋಸ್ಕರ ಪಾಲಕ್ ರೈಸ್ನ ಮಾಡಿದ್ದೆ. ಪಾಲಕ್ ಸೊಪ್ಪಿತ್ತು, ಹೆಲ್ದಿ ಕೂಡ ಅಲ್ಲ, ಹೀಗಾಗಿ ಅದನ್ನು ರೆಸಿಪಿ ಶೂಟ್ ಕೂಡ ಮಾಡಿಕೊಂಡೆ ಬೆಳಗ್ಗೆನ ನಾನು. ಮತ್ತು ಎಲ್ಲರೂ ಹೋದ್ಮೇಲೆ ಮಾಡೋದಂತೂ ಮತ್ತು ಏನಂತ ಮಾಡೋದಂತ ಹೇಳಿ, ಹೀಗಾಗಿ ಟಿಫನಿಗೂ ಆಗ್ತೈತಿ ರೆಸಿಪಿನೂ ಆಗ್ತೈತಿ ಅಂತ ಮಾಡಿಕೊಂಡೆ ಸ್ನೇಹಿತರೆ. ಆಕೆ ಎಲ್ಲ ಹೋದ್ಲು, ಮತ್ತು ಆಕಿಗೆ ಮ್ಯಾಗಿ ಅಂದ್ರೆ ಇಷ್ಟ, ಸೊ ಸಿಂಪಲ್ಲಾಗಿ ಮ್ಯಾಗಿ ಮಾಡಿಕೊಟ್ಟಿದ್ದೆ. ಮ್ಯಾಗಿ ತಿಂದು ಡಬ್ಬಿ ತೊಗೊಂಡು ಹೋದ್ಲು. ಆಕೆ ಹೋದಾದ ನಂತರ ನಾನು ಸ್ವಲ್ಪ ಇದ್ದಿದ್ದೆಲ್ಲ ಕ್ಲೀನ್ ಮಾಡಿಕೊಂಡು ಜಳಕ ಮಾಡ್ಕೊಂಡು ಬಂದೆ. ಫ್ರೆಶ್ ಅಪ್ ಆಗ್ಯಾನ ನೋಡ್ರಿ, ಸ್ವಲ್ಪ ಆರಾಮ ಅನಿಸ್ತೈತಿ ಈ ಥರ ಸ್ವಲ್ಪ ರೆಡಿ ಆದರೆ. ಏನೋ ಒಂದು ಹುಮ್ಮಸ್ ಇಂಟ್ರೆಸ್ಟ್ ಬರ್ತೈತೆ ಅಂತ ನಾ ಹೇಳ್ಬೋದು. ಕೆಲಸದ ಮೇಲೆ ದಿನ ತಾಜಾ ಅನಿಸ್ತೈತಿ, ಚಲೋ ಅನಿಸ್ತೈತಿ, ಖುಷಿ ಅನಿಸ್ತೈತಿ. ಸೊ ಮತ್ತು ನಾನು ಈಗ ಟಿಫನ್ ಮಾಡಾಕತ್ತೀನಿ. ಒಂದೇ ಒಂದು ಪ್ಯಾಕೆಟ್ ಮ್ಯಾಗಿ ಮಾಡಿದ್ರು, ಮತ್ತು ಅದ್ರಾಗ ನನಗೂ ಒಂಚೂರು ಇಟ್ಟು ಹೋಗ್ಯಾಳು. ಅದನ್ನು ಒಂಚೂರು ಬಿಸಿ ಇಟ್ಟೀನಿ ಈಗ ಮ್ಯಾಗಿ, ಒಂದು ಸ್ವಲ್ಪ ಮ್ಯಾಗಿ ಐತಿ, ಅದ್ರ ಜೊತೆ ಇನ್ನೊಂಚೂರು ಪಾಲಕ್ ರೈಸ್ ಹಾಕ್ಕೊಂಡು ನಾನು ಕೂಡ ನಾಷ್ಟ ಮಾಡ್ಕೊಳ್ತೀನಿ ಈಗ. ಬರ್ರಿ, ಸ್ಪೆಷಲ್ ಆದ ಪಾಲಕ್ ರೈಸನ್ನು ನೀವು ಕೂಡ ತಿನ್ನೀರಿ ಅಂತ ಟ್ರೈ ಮಾಡಿರಿ. ರೆಸಿಪಿ ಚಾನಲ್ಗೆ ಪಾಲಕ್ ರೈಸ್ ರೆಸಿಪಿನ ಹಾಕೀನಿ ನಾನು, ನೀವು ಕೂಡ ಹೋಗಿ ಚೆಕ್ಔಟ್ ಮಾಡಿಕೊಂಡು ಒಂದ್ಸಲ ಟ್ರೈ ಮಾಡಿರಿ. ಟಿಫನ್ ಬಾಕ್ಸಿಗೆ ಮಕ್ಕಳಿಗೆ ಹೆಲ್ದಿ ಫುಡ್ ಚಲೋ, ಪಾಲಕ್ ಸೊಪ್ಪಂತೂ ಭಾಳ ಆರೋಗ್ಯಕ್ಕೆ ಒಳ್ಳೇದು. ಅದಕ್ಕೋಸ್ಕರ ಬರ್ರಿ ಸ್ನೇಹಿತರೆ, ಟಿಫನ್ ಮಾಡ್ಕೋತೀನಿ. ಫಸ್ಟ್ ನೋಡಿರಿ, ಪೂಜೆ ಮಾಡ್ಯಾಳ ಕಾವೇರಿ, ಪೂಜೆ ಮಾಡಿ ಹೋಗ್ಯಾಳ. ಆಮೇಲೆ ನಾನು ಇದ್ದಷ್ಟೆಲ್ಲ ಏನು ರೆಸಿಪಿ ಮಾಡಿದೆ ಅವನ್ನೆಲ್ಲ ಪಾತ್ರೆ ತೊಳೆದೇ ಬಿಟ್ಟಿದ್ದೆ. ಈಗ ಒಂಚೂರು ಅಕ್ಕಿ ಟಿಫನ್ ಮಾಡಿದ್ದು, ಚಹಾ ಕುಡಿದಿದ್ದು ಒಂದು ಎರಡು ಅದಾವೆ ಅಷ್ಟೇ. ಅವನು ನಾನು ಟಿಫನ್ ಮಾಡಿ ಆದ ನಂತರ ತೊಳ್ಕೊಳ್ತೀನಿ, ನೋಡ್ತಾ ಇರ್ಬೋದು. ಆಮೇಲೆ ಇಲ್ಲೇನೈತಿ ರೈಸ್ ಮಾಡಿದ್ದೈತಿ, ಇಲ್ಲೇನೈತಿ ಮ್ಯಾಗಿನ ಬಿಸಿ ಇಟ್ಟೀನಿ, ನೋಡ್ತಾ ಇರ್ಬೋದು. ಸೊ ಈಗ ಟಿಫನ್ ಮಾಡ್ಕೋತೀನಿ ಸ್ನೇಹಿತರೆ. ಬರ್ರಿ ಸ್ನೇಹಿತರೆ, ಟಿಫನ್ ಮಾಡೋಣ ನೋಡ್ರಿ. ಪಾಲಕ್ ರೈಸು, ತರಕಾರಿ ಏನಿರಲಿಲ್ಲ, ಹೀಗಾಗಿ ಒಂದು ಸ್ವಲ್ಪ ಗೋಡಂಬಿನ ಹಾಕಿ ಮಾಡಿದೆ ನಾನು. ಸಖತ್ತಾಗಿ ಬಂದೈತಿ ಸ್ನೇಹಿತರೆ, ಗ್ರೀನ್ ಕಲರಲ್ಲೇ. ನಿಮಗೆ ಎಷ್ಟು ಕಾಣಿಸತ್ತೈತಿ ಗೊತ್ತಿಲ್ಲ, ಕಲರ್ಫುಲ್ಲಾಗಿ ಮಸ್ತ್ ಬಂದೈತಿ. ಟೇಸ್ಟ್ ಕೂಡ ಅಷ್ಟಾಗೈತಿ. ನಾನು ಮೈಲ್ಡಾಗಿ ಅಂದರೆ ಓವರ್ ಮಸಾಲ ಅದು ಏನು ಹಾಕಿಲ್ಲ ಸ್ನೇಹಿತರೆ, ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಮೊದಲೇ ಈಗ ಬೇಸಿಗೆ ಅಲ್ವಾ, ಸೊ ತ್ರಾಸ ಆಗ್ತೈತಿ ಓವರ್ ಮಸಾಲ ಆದರೆ. ಹೀಗಾಗಿ ಸಿಂಪಲ್ಲಾಗಿ ಒಂದಿಷ್ಟು ಏನು ಡ್ರೈ ಸ್ಪೈಸಸ್ ಅಷ್ಟೇ ಹಾಕಿದ್ದೆ ನಾನು. ಒಣ ಮಸಾಲ ಅಷ್ಟೇ ಹಾಕಿ ಮಾಡೀನಿ, ಯಾವುದೇ ಪೌಡ್ರ್ ಮಸಾಲ ಏನು ಹಾಕಿಲ್ಲ ನೋಡ್ರಿ ಸ್ನೇಹಿತರೆ. ಸಖತ್ತಾಗಿ ಬಂದೈತೆ ನೋಡ್ರಿ. ಸೊ ನೋಡ್ತಾ ಇದ್ರಲ್ಲ, ಟಿಫನ್ ಮಾಡ್ತಾ ಇದ್ದೀನಿ ನಾನು ಕೂಡ. ಒಂಚೂರೇ ಚೂರು ಮ್ಯಾಗಿ ಇತ್ತು, ಮ್ಯಾಗಿ ತಿಂದೆ ಬಿಸಿ ಮಾಡಿದ್ದು. ಈಗ ನೋಡ್ರಿ ರೈಸ್ ಟಿಫನ್ ಮಾಡತ್ತೀನಿ. ಸೊ ನೀವು ಕೂಡ ಟ್ರೈ ಮಾಡ್ರಿ ಅಂತ ಕೇಳ್ತೀನಿ ನೋಡ್ರಿ. ಟಿಫನ್ ಮಾಡಿ ಮತ್ತೆ ಸಿಗೋಣ ಸ್ನೇಹಿತರೆ. ಸ್ನೇಹಿತರೆ ಟಿಫನ್ ಅಂತೂ ಆಯಿತು, ಜೋಳದ ಹಿಟ್ಟು ಖಾಲಿ ಆಗೈತಿ. ಸೊ ಜೋಳ ಹಸನ್ ಮಾಡ್ತೀನಿ. ಬಟ್ ಏನಂದರೆ ನನ್ನ ಹತ್ರ ಮರನ ಇಲ್ಲ ಹಸನ್ ಮಾಡಲಿಕ್ಕೆ, ಮರ ಇಲ್ಲ. ಅದು ನಂದು ಇದ್ದಿದ್ದು ಅವ್ರ ಮನೆ ಒಳಗೆ ಉಳ್ದಿದ್ದು ಅಲ್ಲೇ ಉಳಿದ್ಬಿಟ್ಟೈತಿ. ನಾನು ಈಗ ಒಂದು ಮರ ತೊಗೋಬೇಕು. ಈಗ ನೋಡಿರಿ ಟ್ರೇದಾಗ ಹಾಕ್ಕೊಂಡು ಹಸನ್ ಮಾಡ್ಕೊಳ್ತೀನಿ, ಏನು ಮಾಡೋಕೆ ಬರೋಂಗಿಲ್ಲ ಅನಿವಾರ್ಯ. ಅಷ್ಟಕ್ಕೂ ಅಂಗಡಿ ಒಳಗಿನವಲ್ರಿ ಸ್ವಚ್ಛ ಇರ್ತಾವೆ, ಅಂಥಪ್ಪರ ಏನು ಹೊಲಸು ಇರೋಂಗಿಲ್ಲ, ಕೇರಬೇಕು ಮಾಡಬೇಕು ಅಂತ ಏನು ಇರೋಂಗಿಲ್ಲ, ಸ್ವಚ್ಛ ಇರ್ತಾವೆ. ಹೀಗಾಗಿ ಟ್ರೇಗೆ ಹಾಕ್ಕೊಂಡು ಹಸನ್ ಮಾಡಿ ಇಡ್ತೀನಿ, ನೋಡೋಣ. ತಮ್ಮ ಬಂದ್ರೆ ಕಳಿಸ್ತೀನಿ ಗಿರಣಿಗೆ ಜೋಳದ ಹಿಟ್ಟು, ರೊಟ್ಟಿ ಬೇಕೇ ಬೇಕಲ್ರಿ. ಹೀಗಾಗಿ ಮತ್ತು ಚಹಾ ಕೂಡ ಹಾಕಿಟ್ಕೊಂಡೆ ನೋಡಿರಿ, ಚಹಾ ಕುಡಿಬೇಕು. ಚಹಾ ಕುಡಿದು ಜೋಳ ಹಸನ್ ಮಾಡ್ತೀನಿ. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇವ ಅಂಗಡಿ ಒಳಗಿನವಲ್ರಿ, ಹೀಗಾಗಿ ಎಲ್ಲ ಹಸನ್ ಮಾಡಿದ್ವ ಇರ್ತಾವೆ, ಇವ ಕ್ಲೀನೇ ಇರ್ತಾವಂತ ಹೇಳ್ಬೋದು ನೋಡ್ರಿ. ಒಂದು ಹಳ್ಳು ಕೂಡ ಕಾಣಿಸ್ತಾ ಇಲ್ಲ, ಹಾಗೆ ಏನು ಧೂಳ ಗಿಳ ಏನಿಲ್ಲ ನೋಡ್ರಿ, ಎಷ್ಟು ಕ್ಲೀನ್ ಅದಾವ. ಹೀಗಾಗಿ ಆರಾಮಾಗಿ ಹಿಂಗೆ ಹಸನ್ ಮಾಡಿ ಹಾಕ್ಬೋದು. ಮರಾನ ಬೇಕಂತಿಲ್ಲ, ಒಂದು ಸ್ವಲ್ಪ ಧೂಳದು ಇದ್ರೆ ಸ್ವಲ್ಪ ಕೇರ್ಲಿಕ್ಕೆ ಮರ ಬೇಕಾಕೈತಿ ನೋಡ್ರಿ. ಒಂದು ಹಳ್ಳು ಕೂಡ ಇಲ್ಲ ನೋಡ್ರಿ,
ಸ್ವಚ್ಛದವ್ರಿ ಜೋಳ ನೋಡ್ರಿ, 35 ರೂಪಾಯಿ ಕೆ ಜಿ ನೋಡ್ರಿ ಸ್ನೇಹಿತರೆ, ಜೋಳ 35 ರೂಪಾಯಿ ಕೆ ಜಿ. ಎಲ್ಲ ಕಾಸ್ಟ್ಲಿ ಆಗ್ಯಾವ ಈಗ, ಜಿನಗದವ್ರಿ ಇವು. ಇದ್ರಾಗ ಒಂದು ಸ್ವಲ್ಪ ಹುಟ್ಟನ್ನು ತೊಗೊಂಡ್ರೆ 60 ರೂಪಾಯಿ 65 ರೂಪಾಯಿ ಕೆ ಜಿ ಹಿಂಗದಾವೆ ನೋಡ್ರಿ. ಕೆ ಜಿಗೆ 65 ಕೊಟ್ಟು 5-6 ರೂಪಾಯಿ ಬೀಸಾಕ್ ಕೊಟ್ಟು 70-75 ರೂಪಾಯಿಗೆ 1 ಕೆ ಜಿ ಜೋಳದ ಹಿಟ್ಟು ರೆಡಿ ಆಗ್ತೈತಿ. ಏನು ಮಾಡೋದು ನೋಡ್ರಿ, ಬಡವ್ರು ಜೀವನ ಮಾಡೋ ಹಂಗೆನ ಇಲ್ಲಿ. ಯಾಕಂದ್ರೆ ಹೇಳ್ರಿ, ಇಷ್ಟಾಗಿ ತುಟ್ಟಾಕ್ತು ಅಂದ್ರೆ ಮಳೆನೇ ಇಲ್ಲಲ್ರಿ ಸ್ನೇಹಿತರೆ. ಟೈಮ್ ಸರಿ ಮೊದಲಿನ ಮಳೆ ಆಗಂಗಿಲ್ಲ, ಮಳೆ ಇಲ್ಲಾಂದ್ರೆ ಬೆಳೆ ಆಗಂಗಿಲ್ಲ. ಹಿಂಗಾಗಿ ಎಲ್ಲಾನು ತುಟ್ಟಿ ಹಾಕೊಂತ ಹೂವಂಟ್ಬಿಟ್ಟಾವೆ ನೋಡ್ರಿ. ಸೊ ಜಿನಗದವ್ರಿ ಸ್ನೇಹಿತರೆ ಇವು. ನಾನು ಪರವಾಗಿಲ್ಲ ಬಿಡಿ ಇರಲಿ ಅಂಥೇಳಿ ಇವನ್ನ 35 ರೂಪಾಯಿ ಕೆ ಜಿ ಇವತ್ತು ತೊಗೊಂಡು ಬಂದೇನೆ ನೋಡ್ರಿ. 5 ಕೆ ಜಿ ತೊಗೊಂಡು ಬಂದೀನಿ, ರಗಡಾಗ್ತೈತೆ ನಮ್ಗೆ. ಸೊ ಹಿಂಗಾಗಿ ಜೋಳದ ರೊಟ್ಟಿನ ಇಷ್ಟ ನಮಗೂ. ಚಪಾತಿನ ಮಾಡ್ತೀವಿ, ಬಟ್ ಈಗಂತೂ ಭಾಳ ಕಡಿಮೆ ಮಾಡ್ಯಾವ್ರಿ ಈ ಬ್ಯಾಸ್ಗಿಗೆ. ಹಿಂಗಾಗಿ ಜೋಳನ ನೋಡ್ರಿ ಸ್ವಚ್ಛದ ಸ್ನೇಹಿತರೆ, ಪಟ ಪಟ ಒಂದ್ಸರಿ ನೋಡಿ ಹಾಕ್ಬಿಡ್ತೀನಿ ರೀ ಸ್ನೇಹಿತರೆ. ಪಾರ್ಸಲ್ ನೋಡ್ರಿ, ಪಾರ್ಸಲ್ ಬಂತ ಜಸ್ಟ್. ಆದ್ರೆ ಈ ಪಾರ್ಸಲ್ ನಂದಲ್ಲ, ಈ ಪಾರ್ಸಲ್ ಮಾಲಕ್ರಿ ಈಗ ಬರಾಕತ್ತಾರ ನೋಡ್ರಿ ಕರದೆ. ಅವ್ರಿಗೆ ಪಾಪ ಆರ್ಡರ್ ಹಾಕೋದದು ಮಾಹಿತಿನೇ ಇರಲಿಲ್ಲ. ಈಗ ನಾ ಹೇಳಿದ ಮೇಲೆ ಭಾಳನ ಹೆಲ್ಪ್ ಆತ ಅಂಥೇಳಿ ಹಾಕ್ಸಿದ್ರೆ ನನ್ನ ಕಡೆಯಿಂದ. ಇವ್ರು ನೋಡ್ರಿ ಪಾರ್ಸಲ್ ಮಾಲಕ. ಸಾವಕಾಶ ಬಾರ್ವಾ, ಬಂದು ನೋಡಿ ಪಾರ್ಸಲ್. ಹಾಂ, ದಬ್ಬ ತಡಿ ಕತ್ರಿ ತರ್ತೇನೆ ಬಿಚ್ಚೋನ್. ನೋಡ್ರಿ ಅವ್ರಿಗೆ ದಿನಸಿ ಹಾಕಕ್ಕೆ ಬಾಟಲ್ಸ್. ಅವ್ರಿಗೆ ಆರ್ಡ್ರ್ ಹಾಕೋದಾಗ ಗೊತ್ತಿರಲಿಲ್ಲ. ಅವ್ರ ಮಗಳು ಇಲ್ಲಿದ್ದರೆ ಎಲ್ಲ ಹೇಳ್ಕೊಡ್ತಿದ್ಲ. ಪಾಪ ಆಕಿ ಬೆಂಗಳೂರಾಗ ವರ್ಕ್ ಮಾಡ್ತಿದ್ಲ ಇಷ್ಟು ದಿವಸ. ಹಾಂ, ಅವ್ರು ಸೆಟ್ ಆಗ್ಬೇಕಲ್ಲ. ಸೊ ನಾ ತೊಗೊಂಡಿದ್ದು ನೋಡಿ ಕೇಳಿದ್ರೆ ಬಾರ್ವಾ ಹಿಂಗೆ ಹಿಂಗೆ ಬರ್ತಾವೆ ನಿನಗೆ ಎಂಥವ್ ಬೇಕಂತಾವೆ ಹಾಕ ಅಂದ್ವಿ. ಇಬ್ಬರು ಕೂಡಿ ಶಾಪಿಂಗ್ ಮಾಡಿದ್ವಿ, ಬಂದಾವ ಇವತ್ತು ಫಸ್ಟ್ ಟೈಮ್. ಎಲ್ಲಕ್ಕೂ ಒಂದೊಂದು ಚಮಚ ಅದ ಮುಂಜಕ್ಕ. ಹ್ಞೂ, ಫೈಬರ್ ಏನು ರೀ, ಪ್ಲಾಸ್ಟಿಕ್ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಚಲೋ ಅದಾವೆ. ಮತ್ತೆಲ್ಲ ಏರ್ಟೈಟ್ ದಕ್ಕನ ಅದಾವೆ, ಎಲ್ಲವಕ್ಕೂ ಸ್ಪೂನ್ ಅದಾವ. ಸೊ ಸೆಟ್ ನಾಲ್ಕು, 1 ಕೆ ಜಿದು 4 1/2 ಕೆ ಜಿದು 4 1/4 ಕೆ ಜಿದು 1 4 ಒಂದು 100 ಗ್ರಾಮಿಂದು ಅಂದ್ಕೊಳ್ತೀನಿ. ಒಟ್ಟ 4 ಸೈಜಿನ ಅದ ನೋಡ್ರಿ, ಒಟ್ಟ ಎಲ್ಲ 4 ಡಬ್ಬಿ. ಹ್ಞೂ, ಅಯ್ಯ ಅಲ್ಲೇ ಆರ್ಡ್ರ್ ಹಾಕ್ತಾ ತಗೋಕಿ. ಅದಕ್ಕೆ ಎಷ್ಟು ಹೋಗ್ಬೇಕು, ಮಸ್ತ್ ಅದಾವ. ನಿನಗೆ ಇಷ್ಟ ಆದ್ವಿ ಇಲ್ಲ ಚಲೋ ಅದ. ಇನ್ನೊಂದೇನು ಗೊತ್ತಾನೆ, ಈಗ ಒಂದು ಏನೋ ಹಾಕಿರ್ತೀನಿ ನೀನೆ ಖಾಲಿ ಆತಂದ್ರೆ ಒಂದ್ಸರಿ ತೊಳೆದ ಮತ್ತೆ ಇನ್ನೊಮ್ಮೆ ಹಾಕ್ಬಿಡ, ಸ್ವಚ್ಛ ಬರ್ತಾವ. ಬರ್ಬೇಕಿನ್ನ ಎರಡಕ್ಕೆ, ಇನ್ನ 3-4 ಬರ್ಬೇಕು. ಹ್ಮ್, ನಾ ಅದ ಅನ್ನತ್ತಿದ್ದೆ ಈಗ, ರೊಕ್ಕ ನಿನ್ನ ನಂದು ಹೆಂಗೆ ಹೆಸರು ಅಂತೇಳಿ. ನಾಲ್ಕು ದೊಡ್ಡವ 16 ಡಬ್ಬಿ ಒಟ್ಟ, 4 16. ಅವನು ಹೊಂದಿಸ್ತೀನಿ ಇರ್ಲಿ ಬಿಡ. ನೋಡ್ರಿ ಡಬ್ಬಿ ಇಷ್ಟು, ಒಂದು ಕಾಂಬೋ ಸೆಟ್ ಇತ್ತಿದ. ಅವ್ರಿಗೆ ಕೇಳಿ ಅವ್ರಿಗೆ ಯಾವ ಸೈಜಿಂದು ಬೇಕು ಎಷ್ಟೆಷ್ಟು ಬೇಕು ಎಲ್ಲ ರೀತಿಯಿಂದ ಕೇಳಿ ಅವ್ರಿಗೆ ತೋರಿಸಿ ಆರ್ಡ್ರ್ ಹಾಕಿದ್ದಿತ್ತು. ನಾನು ಆ್ಯಕ್ಚುಲಿ ಹೇಳಿದೆ ಅವ್ರಿಗೆ 1 ಕೆ ಜಿದು 12 ತೊಗೊಂಬಿಡು ಅಂಥೇಳಿ. ಬೇಡ, ಕೆಲವೊಂದು ಸಣ್ಣ ಸಣ್ಣ ಐಟಮ್ಸ್ ಇರ್ತಾವೆ ಅವನ್ನ ಹಾಕೋಕ್ಕೆ ಬೇಕು ಅಂದ್ರೆ ಮತ್ತು ಆಮೇಲೆ ಈ ಥರ ಕಾಂಬೋ ಸೆಟ್ ಹುಡುಕಿ ಹಾಕೇವಿ. ಭಾಳನೇ ಯೂಸ್ಫುಲ್ ಆತಂಥವ್ರಿಗೆ, ಎಲ್ಲ ಹಳೆ ತೆಗೆದು ನೀಟಾಗಿ ಹೊಂದಿಸ್ಕೋತೀನ್ವಾ ಅಂತ ಹೇಳಕತ್ತಾರ. ಮಸ್ತಾಗಿ ಹೊಂದಿಸ್ಬಿಡುವ. ಮತ್ತೆಲ್ಲ ಒಂದು ಬಾಕ್ಸಿಗೂ ಸ್ಪೂನ್ ಕೊಟ್ಟಾರ ನೋಡ್ರಿ.
ಎಲ್ಲ ಒಂದು ಬಾಕ್ಸಿಗೆ ಸ್ಪೂನ್ ಅದಾವೆ, ಒಟ್ಟು 16 ಬಾಕ್ಸ್ ಅದಾವೆ. 16 ಸ್ಪೂನ್ ಕೊಟ್ಟಾರೆ. ನಿಮ್ಗೆ ಬೇಕಂದ್ರೆ ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ, ಇದೇನು ಅಡ್ವರ್ಟೈಸ್ ಅಲ್ಲ ಏನಲ್ಲ. ಈ ಥರ ಮತ್ತು ಇವರಿಗೆ ಗೊತ್ತಾಗ್ಲಾರ್ದಂಗೆ ಯಾರಿಗಾರು ಗೊತ್ತಾಗಲಿಲ್ಲ ಅಂದರೆ ಆ ಲಿಂಕ್ ಮೇಲೆ ನೀವು ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರಂದ್ರೆ ಓಪನ್ ಆಗ್ತೈತಿ. ಇಷ್ಟ ಆದರೆ ನೀವು ಕೂಡ ತೊಗೊಳ್ರಿ, ಮನೆಗೆ ಯೂಸ್ ಆಗ್ತೈತಿ. ಆರಾಮಾಗಿ ಏನಂತ ಪರಿ ಪಟ್ಟಂತ ಒಡೆದು ಹೋಗೋಂಗೆ ಮುರಿದು ಹೋಗೋಂಗಿಲ್ಲ, ಕ್ವಾಲಿಟಿ ಚೆನ್ನಾಗೈತಿ, ಹೌದಲ್ವಾ? ಹಾಂ, ತೊಗೊಳ್ರಿ. ಹೆಂಗದಾವೋ ಅದನ್ನು ಹೇಳ್ರಿ. ಮಂಜಕ್ಕರ್ ಇನ್ನೂ ಶಾಪಿಂಗ್ ಭಾಳ ಮಾಡ್ಯಾರ, ಒಂದೊಂದು ಬರ್ತಾವೆ ತೋರಿಸ್ತೀನಂತ. ಅವ್ರಿಗೆ ಹೆಲ್ಪ್ ಆದ್ರೆ ಸಾಕು, ಯಾಕಂದ್ರೆ ಅವ್ರಿಗೆ ಮಾಹಿತಿ ಇಲ್ಲ ಆರ್ಡರ್ ಅದು ಮಾಡೋದು. ಹಾಂ, ಸಾಕ್ ಬಿಡ್ಬಾ ಪದ್ಮ ಅನ್ನೋ ಮಟ ಮಾಡೋದನ್ನ ಈಗ. ಹೌದು ಅಲ್ಲ, ಬೇಕೇ ಬೇಕಲ್ಲ ನೀವು ಮನೆಗೆಲ್ಲ ಮತ್ತೆ. ಹೌದು ಹೌದು, ವಾಗತ್ ಅನ್ನಿಸ್ತೈತಿ. ಹೌದು ಹೌದು, ವಾ ಹೌದು 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 ಹೌದು, ಯಾರು ನೋಡಂಗಿಲ್ಲ ಅದು ಕರೆನ. ಎಷ್ಟು ಸಿಸ್ಟಮೆಟಿಕ್ ಇರ್ತೀವಿ, ಎಷ್ಟು ಚೆನ್ನಾಗಿರ್ತೀವಿ ಅದ ನೋಡುದು. ಹ್ಮ್, ಚಂದಂಗೆ ಬುಧವಾರ ದಿನ ಸಂತಿ ಕಳಿಸಿ, ಸಂತಿ ತರಿಸಿ ಬಾಕ್ಸ್ನಾಗ ಹಾಕಿ. ಅಲ್ಲ ಅದನ್ನ ಹೇಳಾಕತ್ತೀನಿ ನಾನು, ಈಗ ಏನಿಲ್ಲದ್ದು ಒಂದೇ ಸಲ ಕಳಿಸಿ ತರಿಸಿ ಮಸ್ತಾಗಿ ಪ್ಯಾಕ್ ಮಾಡಿ ಚಂದಾಗಿ ಜೋಡಿಸ್ಬಿಡ. ಬಂದು ಬಿಟ್ಲೆ ಅವಾಗ ಕಂಡಿರ್ಬೇಕು ನೋಡ, ಜರ್ಮನಿವೆಲ್ಲ ಸೈಡಿಗೆ ಹಾಕವನ್ನ. ಹಾ, ಇಲ್ಲೇ ಗ್ಯಾಸಿನ ಕಟ್ಟಿ ಬಾಜುನ ಐತಲ್ಲ ಅಲ್ಲೇ ಇವ್ನ ಹಾಕ. ಹಾ, ಆಮ್ಯಾಗ ಇನ್ನೊಂದು ಸ್ನೇಹಿತರೆ ಇವ್ರದ್ದೇನೇ ಎಲ್ಲ ಈಗ ಆನ್ಲೈನ್ ಶಾಪಿಂಗ್ ಐತೆ ಎಲ್ಲ ಬರಲಿ, ಇವರೆಲ್ಲ ಸೆಟ್ ಮಾಡ್ಕೊಲ್ಲಿ, ಮಾಡ್ಕೊಂಡ್ಮೇಲೆ ಒಂದ್ಸರಿ ಇವ್ರ ಅಡುಗೆ ಮನೆ ಏನೋ ನೋಡೋರಿ ಅಂತ ಶೇರ್ ಮಾಡ್ತೀನಂತ ಜೋಡಿಸಿದ್ಮೇಲೆ. ಹಾ, ಏನೇನು ತೊಗೊಂಡೇವಿ, ಹೆಂಗೆಂಗೆ ಸೆಟ್ ಮಾಡ್ಯಾರ, ಏನೇನನ್ನೋದು ನಿಮ್ಗೆ ತೋರಿಸ್ತೀನಂತ. ಮತ್ತು ಯು ಬಾಕ್ಸ್ ಮಾತ್ರ ನಿಮ್ಗೆ ಹೆಂಗೆ ಅನಿಸಿದ್ವು ಹೇಳ್ರಿ. ಹಾಂ, ಚಲೋ ಅದಾವ. ಹೌದು ಹೌದು ಹೌದು, ದಪ್ಪ ಅದಾವ, ಕ್ವಾಲಿಟಿ ಚಲೋ ಅದಾವ. ಮತ್ತು ಇನ್ನೊಂದೇನು ಗೊತ್ತಾನೆ, ಇಂಥದ್ದು ತೊಗೊಂಡ್ರೆ ಏನಾಕೈತಿ, ಎದ್ರೊಳಗೆ ಏನೈತೆ ಅನ್ನೋ ಪಟ್ನ ಗೊತ್ತಾಗ್ಬಿಡ್ತೈತಿ, ಕಾಣಿಸ್ತೈತಲ್ಲ, ಹುಡುಕ್ಯಾಡೋದು ಹತ್ತಂಗಿಲ್ಲ. ಹಾಂ, ಹುಡುಕ್ಯಾಡೋದು ಹತ್ತಂಗಿಲ್ಲ, ಇವು ನೋಡಿದ್ರೆ ಗೊತ್ತಾಕೈತಿ ಇದ್ರಾಗ ಏನೈತೆ ಅನ್ನೋದು. ಚಲೋ ನನ್ನೂ ಅದಾವ ಆಲ್ರೆಡಿ, ಇಲ್ಲಾಂದ್ರೆ ನಾನು ಈ ಥರ ಒಂದು ಸೆಟ್ಟ ತೊಗೊಂಡ್ಬಿಡ್ತಿದ್ದೆ. ಮಸ್ತ್ ಅದಾವ. ಏನು ಮಾಡೋದು ಈಗ, ಅದಾವಲ್ಲ ಅವನೇನು ಮಾಡಲಿ, ಬೈಸ್ಕೋತೀನಿ ನಾನು. ನಮ್ಮ ಅವ ಮೊದ್ಲ ಬೈತಾಳ ನನಗೆ, ಬರ್ರಿ ಅದಾವ. ಚಲೋ ಆತು, ನಿಮ್ಮ ಡಬ್ಬಿ ನಿಮಗೆ ಮುಟ್ಟಿಸಿದ್ದೇವೆ. ಬರ್ತಾವ ಬರ್ತಾವ. ಚಲೋ ಆದ್ಬಿಡು, ಇಷ್ಟ ಆದಲ್ಲಿ ಸಾಕು ಹಾಕಿದ್ದಕ್ಕೂ. ಹಾ, ಒಂದ್ಸರಿ ತೊಳಿ ನೋಡ್ರಿ. ತೊಗೊಂಡು ಹೋದ್ರೆ ಅವ್ರ ಮನೆಯವ್ರಿಗೆ ತೋರಿಸ್ತಾರೆ ಈಗ. ಪಾಪ ಅವ್ರಿಗೇನು ಗೊತ್ತಿರಲಿಲ್ಲ ಆರ್ಡರ್ ಅದು ಹಾಕೋದು. ಮತ್ತು ಮಾರ್ಕೆಟಿಗೂ ಭಾಳ ಹೋಗಂಗಿಲ್ಲ ಅವ್ರು, ಅದಕ್ಕೆ ಎಲ್ಲ ಇಲ್ಲೇ ಸಿಕ್ತೈತಂದ್ರೆ ಚಲೋ ಅಲ್ವಾ, ಹಾಕಿಬಿಡಿ ಇಲ್ಲೇ. ನಾ ಯಾವಾಗ ಪ್ಯಾಟಿಗೆ ಹೋಗ್ಬೇಕು, ಯಾವಾಗ ತರಬೇಕು ಮನೆಗೆ, ಇಂಥವೇನು ಇಲ್ಲ ಇಲ್ಲ, ಹಾಕೋದು ಚಲೋ ಆಕೈತೆ ಅಂದ್ಲೆ ಹಾಕಿ ತರಿಸಿದ್ವಿ ನೋಡ್ರಿ. ಖುಷಿ ಆದ್ರೆ ನಿಮಗೆ ಹೆಂಗೆ ಅನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ. ಇದೆಲ್ಲ ಆದಮೇಲೆ ನಿಮ್ಗೆ ಹೇಳಿದ್ದೆ ಫ್ರಿಜ್ಜದ ಡೆಮೋ ಕೊಡೋಕೆ ಬರೋರು ಇದ್ದಾರೆ ಅಂಥೇಳಿ. ಸೊ ಅವ್ರು ಇವತ್ತಿನ ದಿವಸ ಬಂದರು ನೋಡ್ರಿ, 6ನೇ ತಾರೀಕಿಗೆ ಮಧ್ಯಾಹ್ನ ಮೇಲೆ ಅವರು, ಮಧ್ಯಾಹ್ನ ಮೇಲೆ ಅಂದರು ಸಾಯಂಕಾಲ ಒಂದು 3:45 ಆಗೋಕೆ ಬಂದಿತ್ತು. ಸೊ ಆ ಟೈಮಿಗೆ ಬಂದರು, ಸರ್ ಎಲ್ಲ ಹೇಳ್ಕೊಟ್ರು ನಮಗೆ ಅದ್ರ ಬಗ್ಗೆ ಮಾಹಿತಿ ಏನಿರ್ತೈತೆ ಅಂಥೇಳಿ. ಎಷ್ಟು ತಾಸಿಗೆ ಹಾಕೋರು? ಮೂರ್ ತಾಸು. ಚಿಕನ್ ಮಟನ್ ಮಾಡೋದಿದ್ರೆ ಒಂದ್ ದಿನ ಎರಡು ದಿನ ಬಿಟ್ಟು ಮಾಡೋದಿದ್ರೆ ಇಲ್ಲಿ ಇಟ್ಕೋರಿ. ಹೌದಾ? ಓಕೆ. ಅವತ್ತಿಂದ ಅವತ್ತ ಮಾಡೋದಿದ್ರೆ ತಳಗೆ ಎಲ್ಲ ಬೇಕು ಅಲ್ಲಿ ಇಟ್ಕೋರಿ. ಇಲ್ಲೈತಲ್ರಿ ಹಾಲು ಮೊಸರು ಡೈರಿ ಐಟಮ್ ರೀ, ಇಲ್ಲಿ ಅಡಿಗೆ ಮಾಡಿದ್ದು. ಕೆಳಗಡೆ ತರಕಾರಿ ಇಡಾಕ, ಈ ಕಡೆ ಬಾಟಲ್, ಇದು ಬಾಟಲ್ ಸ್ಟಾಪರ್, ಇದು ತತ್ತಿಟ್ರಿ. ಪ್ಲಾಸ್ಟಿಕ್ ಬಲ್ಪ್ ಗ್ಲಾಸ್ ಏನು ವಾರಂಟಿ ಇರಲ್ಲ, ಸ್ವಲ್ಪ ನೋಡಿ ಸಂಭಾಳಿಸಿ ಯೂಸ್ ಮಾಡ್ಬೇಕು. ಆಮೇಲೆ ಎರಡು ಕಡೆ ಬಾಡಿ ಬಿಸಿ ಹಾಕತ್ರಿ. ಇದೈತಲ್ರಿ ಮೇಡಮ್, ಮ್ಯಾಲ್ ಸ್ಟಾರ್ ತಳಗೆ ಹಾಕಿದ್ರೆ ಫ್ರೀಜರ್ ಅಂದ್ರೆ ಐಸ್ ಆಗುದ್ರಿ, ಫ್ರಿಡ್ಜ್ ಅಂದ್ರೆ ತಂಪಿರುದ್ರಿ, ತತ್ತಿ ತರ ಇದ್ರೆ ತಂಪಿರ್ತದ್ರಿ, ಸ್ಟಾರ್ ತರ ಇದ್ರೆ ಐಸ್ ಆಗತ್ತ್ರಿ.
ಇಲ್ಲ ಐಸ್ ಆಗತ್ತೆ. ಎರಡನೇದೈತಲ್ರಿ ಪೂರ್ತಿ ಫ್ರಿಜ್ ಆಗ್ಬಿಡ್ತದ್ರಿ. ಅಂದ್ರೆ ನಾವು ಮಾಡ್ಕೋಬಹುದಾ? ಹಾ ರೀ, ಇನ್ನೂ ಇದು ಒತ್ತಬೇಕ್ರಿ, ಅದು ಬ್ಲಿಂಕ್ ಆಗೋ ಟೈಮ್ನಾಗ ಕೈ ಬಿಡ್ಬೇಕ್ರಿ, ಆಮೇಲೆ ಮತ್ತೆ ಅದನ್ನ ಒತ್ತಕೊತ್ ಹೋದ್ರೆ ನೆಕ್ಸ್ಟ್ ನೆಕ್ಸ್ಟ್ ಆಗುತ್ತೆ. ಇದೈತಲ್ರಿ ಮೂರ್ ನಂಬರ್. ಅಂದ್ರೆ ನಮಗೆ ಫ್ರಿಜರ್ ಬೇಡ ಅಂದ್ರೆ ನಾವು ಪೂರಾ ಫ್ರಿಜ್ ಮಾಡ್ಕೋಬಹುದು. ಮೂರ್ ನಂಬರ್ ಐತಲ್ರಿ, ತರಕಾರಿ ಇಷ್ಟರಾಗ ಹಿಡಿಯಷ್ಟ ಅದಪ್ಪ ಅನ್ನಂಗಿದ್ರ ಮೂರ್ ನಂಬರ್ ಇಟ್ಕೊಂಡ್ರೆ ಕೆಳಗಿಂದ ಆಫ್ ಆಕತ್ರಿ, ಫ್ರಿಜ್ ಆಗತ್ರಿ. ನಾಲ್ಕನೇದ್ ಐತಲ್ರಿ, ಇದು ಫ್ರೀಜರ್ ವರ್ಕ್ ಆಗುತ್ತೆ. ತರಕಾರಿನ ಇಲ್ಲಪ್ಪ ನಮ್ಮ ಬರೀ ಐಸ್ ಕ್ರೀಮ್ ಚಿಕನ್ ಮಟನ್ ಅಷ್ಟೇ ಅದಾವ ಅಂದ್ರೆ ಕೆಳಗಿಂದ ಆಫ್ ಮಾಡ್ಕೋಬಹುದು, ಅದನ್ನಷ್ಟೇ ಫ್ರೀಜರ್ ಮಾಡ್ಕೋಬಹುದು. ಇದು 18ಕ್ಕೆ ಇರ್ಲಿರಿ, 4ಕ್ಕೆ ಇರ್ಲಿರಿ, ಯಾವಾಗ್ಲೂ ಅಷ್ಟೇ ಇರ್ಬೇಕು. ಇದು ಕೆಳಗಡೆ ಇದ್ರಿ, 4 ಅಂತ ಐತಲ್ಲ ಅದು ಕೆಳಗಿಂದ್ರಿ ಮೇಡಮ್. ಇದೈತಲ್ರಿ 18 ಅಂತ, ಇದು ಮೇಲ್ಗಡೆ ಇದ್ರಿ. ಓಕೆ, ತಂಪು ನಿಮ್ಗೆ ಜಾಸ್ತಿ ಬೇಕಂದ್ರೆ ಎರಡು ಒಂದ್ ಕಡೆ ಬಂದಂಗೆ ತಂಪು ಜಾಸ್ತಿ ಇರಿ ತಳಗಿಂದ. ಇದು 20-21 ಕಡೆ ಬಂದಂಗೆಲ್ಲ ತಂಪು ಇದ್ರ ಜಾಸ್ತಿ ಇರಿ. ಇದ್ರೊಳಗೆ ಐಸ್ ಆಗಂಗಿಲ್ಲಲ್ರಿ, ಇಲ್ಲೆಲ್ಲೂ ಕಾಣಂಗಿಲ್ಲರಿ ನಿಮ್ಗೆ. ಆಗಂಗಿಲ್ಲದಲ್ರಿ, ಅಂದ್ರೆ ಒಂದು ಸಿಂಗಲ್ ಡೋರ್ನಾಗ ಆಗ್ತಾವ, ಅದಕ್ಕಾಗಲ್ರಿ. ಏನಾರ ನೀರ್ನಂತ ಐಟಮ್ ಇಟ್ರೆ ಐಸ್ ಆಗ್ತಾವ, ಬಟ್ ನಿಮ್ಗೆ ಐಸ್ ಆಗದ ಎಲ್ಲೂ ಕಾಣಂಗಿಲ್ಲ. ಓಕೆ, ಮತ್ತೆ ಡೌಟ್ ಇದ್ರೆ ಕೇಳ್ರಿ ಮೇಡಮ್. ಬಟ್ ಯಾವಾಗ್ಲೂ ಆನ್ ಇಡ್ಬೋದು, ಕಂಟಿನ್ಯೂಸ್ ಆನ್ ಇಡಿದ್ರೆ ಅದಕ್ಕೆ ಎಷ್ಟು ಬೇಕಷ್ಟು ತಂಬ ಬಂದ ಕೂಡ ಆಫ್ ಆಕತಿ, ಮತ್ತೆ ಆನ್ ಆಗ್ತೈತಿ, ಅದು ಆಟೋಮೆಟಿಕ್ ತಾನ ತಗೋತೈತಿ. ಆಮೇಲೆ ಇದಕ್ಕೆ ಸಪ್ರೇಟ್ ಇದು ಕಂಪಲ್ಸರಿ ಇದು ಬೇಕ್ರಿ, ಸ್ಟೆಪ್ಲೈಸರ್ ಹಾಕೊಂಡ್ರೆ ಚಲೋ ರೀ. ಎಲ್ಲಾ ಫ್ರಿಜ್ ಅದು ಇಷ್ಟು ವೋಲ್ಟೇಜ್ ಇದ್ದದ ಅಂತ ಏನು ಹಾಕ್ತಾವನ್ರಿ ಸ್ಟೆಪ್ಲೈಸರ್? 500 ವಿ ಏರಿ. ನಮ್ ಗೋದ್ರೇಜ್ ಇದ್ದ ಬರುತ್ತೆ, ಬೇಕಾದ ಕೂಡ ಕೊಡ್ತೀನಿ. 2300 ರೂಪಾಯಿ 2300. ನಮ್ ಚಿಕ್ಕ ಮೊದಲ ಅದನ್ನ ತಗೋಬಿಡದ್ಬಿಟ್ಟ ಇಬ್ಬರು ತಗೊಂಡ. ಮತ್ತೀಗ ಏನಾರ ಒಂದ್ 3-4 ಡೇಸ್ ಏನಾರ ಹೊರಗಡೆ ಹೋಗೋರ್ ಇದ್ವಿ ಅಂದ್ರೆ ಆನ್ ಇಟ್ಟ ಹೋಗ್ಬೋದಾ? ಹೋಗ್ಬೋದ್ರಿ, ಬೇಕಂದ್ರೆ ಆನ್ ಇಟ್ಟು ಹೋಗ್ರಿ, ಬೇಡ ಆಫ್ ಮಾಡಿ ಹೋಗ್ಬೋದು. ಬಂದ ತಕ್ಷಣ ಆನ್ ಮಾಡ್ಕೋಬಹುದು.